ಓಂ ಆ ಸತ್ಯೇ ವರ್ತಮನೋ ನಿಮೇಷಯನ್ನ ಮೃತ ಮರ್ತ್ಯಂಚ ಹಿರಣ್ಯಯೇನ ಸವಿತಾರಥೇನ ದೇವೋ ಯಾತಿ ಭುವನ ವಿಪಶ್ಯನ್ ಅಭಿಮಾನ ದೇವತೆಯಾಗಿರ್ತಕ್ಕಂತಹ ಭಗವಾನ್ ಭಾಸ್ಕರನ್ನ ಮನಸಾ ಸ್ಮರಿಸುತ್ತ ಎಲ್ಲ ವೀಕ್ಷಕನ್ನೂ ಕೂಡ ಆತ್ಮೀಯವಾಗಿ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ವೀಕ್ಷಕರೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿತ್ಯ ಪಂಚಾಂಗವನ್ನು ತಿಳಿಯೋಣಂತೆ ನೋಡಿ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಭಾನುವಾರ ಶುಭಕೃತ್ ನಾಮ ಸಂವತ್ಸರದ ದಕ್ಷಿಣಾಯಣ ಶರದ್ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ಏಕಾದಶಿ ತಿಥಿಯುಕ್ತವಾಗಿದ್ದರೆ ಹಸ್ತ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ದರೆ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ತಿಳಿಯೋಣಂತೆ ನೋಡಿ ರಾಹುಕಾಲವು ಸರಿಯಾಗಿ ಇವತ್ತಿನ ದಿವಸ ಮಧ್ಯಾಹ್ನ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಪ್ರಾರಂಭಗೊಂಡು ಐದು ಗಂಟೆ ಐವತ್ತು ನಿಮಿಷಗಳ ಪರ್ಯಂತವಾಗಿರುತ್ತೆ ಇನ್ನು ಗುಳಿಕ ಕಾಲ ಎಳುವಂಥದ್ದು ಎರಡು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷಗಳ ಪರ್ಯಂತವಾಗಿರುವಂಥದ್ದು ಇನ್ನು ಯಮಗಂಡ ಕಾಲ ಎಳುವಂಥದ್ದು ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಪ್ರಾರಂಭಗೊಂಡು ಒಂದು ಗಂಟೆ ಮೂವತ್ತೊಂದು ನಿಮಿಷಗಳ ಪರ್ಯಂತವಾಗಿರತಕ್ಕಂಥದ್ರಿಂದ ಈ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗಲಿ ಅದೇ ಪ್ರಕಾರವಾಗಿ ಇವತ್ತಿನ ದಿನವಿಶೇಷತೆಯನ್ನು ಚಿಂತಿಸಿದರೆ ನೋಡಿ ಸರ್ವೇಷಾಂ ಏಕಾದಶಿ ಪ್ರತಿ ಮಾಸದಲ್ಲಿಯೂ ಕೂಡ ಪ್ರತಿ ಪಕ್ಷದಲ್ಲಿಯೂ ಕೂಡ ಬರ್ತಕ್ಕಂಥ ಏಕಾದಶಿಯ ಪರ್ವಕಾಲವಾಗಿರತಕ್ಕಂಥದರಿಂದ ಉಪವಾಸಾದಿ ವ್ರತಗಳನ್ನು ಕೈಗೊಳ್ಳತಕ್ಕಂಥವರಿಗೆ ಖಂಡಿತವಾಗಿಯೂ ಇವತ್ತಿನ ದಿವಸ ಅಂತಹ ಒಂದು ವಿಶೇಷವಾದಂತಹ ಒಂದು ಪುಣ್ಯಕಾಲ ಅಂತಲೂ ಕೂಡ ತಿಳಿಸ್ತೇವೆ ಹರಿನಾಮ ಸ್ಮರಣೆಯನ್ನು ಮಾಡತಕ್ಕಂಥದ್ದು ನಾರಾಯಣನ ಇವತ್ತಿನ ದಿವಸ ಪ್ರಾರ್ಥಿಸ್ತಕ್ಕಂಥದರಿಂದ ಖಂಡಿತವಾಗಿಯೂ ಆ ಒಂದು ಏಕಾದಶೀ ವ್ರತದ ಸಂಪೂರ್ಣವಾದಂತಹ ಒಂದು ಪುಣ್ಯವು ತಮದಾಗಲಿಕ್ಕಿದೆ ಇದೇ ದಿನವಿಶೇಷತೆಯಾಗಿದ್ದರೆ ಇನ್ನು ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತಿನ ಸಹ ವೃತ್ತಿ ಜೀವನದಲ್ಲಿ ಏನಾದರೂ ಬದಲಾವಣೆಗಳನ್ನು ಕಂಡುಕೊಳ್ತಕ್ಕಂಥ ಒಂದು ದಿನವಾದೀತು ಅಂತ ಹೇಳ್ತಾ ಸಭೆ ಸಮಾರಂಭಗಳಲ್ಲಿ ನಿಮ್ಮ ಒಂದು ಉಪಸ್ಥಿತಿಯನ್ನು ವೀಕ್ಷಿಸ್ತಕ್ಕಂಥದ್ದು ಅಥವಾ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಯೋಗ ಫಲಗಳನ್ನು ಹೇಳ್ತಾ ಆಪ್ತ ಸ್ನೇಹಿತರೊಂದಿಗೆ ಸಮಾಲೋಚನೆಯನ್ನು ಕೂಡ ಮಾಡತಕ್ಕಂತಹ ಶುಭ ದಿನವಾಗಲಿಕ್ಕಿದೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಸೂರ್ಯನಿಗೆ ವರ್ಘ್ಯವನ್ನು ಸಮರ್ಪಿಸಿ ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಶುಭವಾಗುತ್ತೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರೋಗ್ಯದಲ್ಲೇನಾದರೂ ಸಮಸ್ಯೆಗಳು ಎದುರು ಬಂದಿತು ಜಾಗ್ರತೆಯನ್ನು ವಹಿಸಿ ಇನ್ನು ಸಹೋದ್ಯೋಗಿಗಳಿಂದ ವಿರೋಧಾಭಾಸಗಳು ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳೇ ಹೆಚ್ಚಾಗಿದೆ ಇನ್ನು ಪೀಠೋಪಕರಣ ವ್ಯಾಪಾರದಲ್ಲಿ ಮಾತ್ರ ಲಾಭಾಂಶದ ಒಂದು ಹೇಳ್ತಾ ಹೇಳುತ್ತಾ ಪರಿಹಾರ ಪರಿಹಾರಾರ್ಥವಾಗಿ ಗೋಧಿ ಮತ್ತು ಕೆಂಪು ಬಟ್ಟೆಯನ್ನು ದಾನವನ್ನಾಗಿ ನೀಡತಕ್ಕಂಥದರಿಂದ ಶುಭದ ನಿರೀಕ್ಷೆಯನ್ನು ನೀವು ಪಡಬಹುದು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಕೈಗೊಂಡಿರತಕ್ಕಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯ ಒಂದು ಮಾರ್ಗವು ಸುಗಮವಾಗಲಿಕ್ಕಿದ್ದರೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳೇ ಉಂಟಾಗತಕ್ಕಂಥದ್ದು ಇನ್ನು ರೈತಾಪಿ ವರ್ಗದವರಿಗೆ ಶುಭದ ಒಂದು ಸೂಚನೆಗಳನ್ನೇ ಸೂಚಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಕೆಂಪು ಬಟ್ಟೆ ಮತ್ತು ತೊಗರಿ ಕಾಳನ್ನು ದಾನವನ್ನಾಗಿ ನೀಡತಕ್ಕಂಥದ್ರಿಂದ ಶುಭವದ ನಿರೀಕ್ಷೆಯನ್ನು ನೀವು ಪಡಬಹುದು ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ದುಶ್ಚಟಗಳಿಗೋಸ್ಕರವಾಗಿ ಹಣವೆಲ್ಲವೂ ಕೂಡ ಫೋಲ್ ಆಗ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನೇ ಸೂಚಿಸ್ತೇನೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಹಾಬೀಸ್ಗಳಿಗೆ ಕಡಿವಾಣವನ್ನು ಹಾಕ್ತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂಥ ಸಲಹೆ ನೀಡ್ತಾ ಅಸಮಾಧಾನದ ಒಂದು ಜೀವನದ ಒಂದು ಸ್ಥಿತಿಗತಿಗಳು ಇವತ್ತಿನ ದಿವಸ ಎದುರು ನೋಡ್ತಕ್ಕಂಥ ಒಂದು ಸಾಧ್ಯತೆಗಳೇ ಹೆಚ್ಚಾಗಿದೆ ಇನ್ನು ಕೈಗಾರಿಕಾ ರಂಗದವರಿಗೆ ಅತ್ಯಂತ ಶುಭವನ್ನು ತಂದುಕೊಡ್ತಕ್ಕಂಥ ಒಂದು ದಿನವಾದೀತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಇವತ್ತಿನ ದಿವಸ ಆಂಜನೇಯನ ಪ್ರಾರ್ಥನೆಯನ್ನು ಮಾಡತಕ್ಕಂಥದರಿಂದ ಈ ಒಂದು ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಶುಭವಿದೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳೋದಕ್ಕಿದ್ದೀರಿ ಇವತ್ತಿನ ದಿವಸ ಇನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆಗೆ ಗೌರವಕ್ಕೆ ಭಾಜನರಾಗ್ತಕ್ಕಂಥ ಒಂದು ಸುದಿನವಾಗಲಿಕ್ಕಿದ್ದರೆ ಸಾಹಿತಿ ಮತ್ತು ಕವಿಗಳಿಗೆ ಗೌರವಾದಿ ಪ್ರಾಪ್ತಿಯಾಗ್ತಕ್ಕಂಥ ಒಂದು ಶುಭದ ಸೂಚನೆಗಳನ್ನೇ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಸೂರ್ಯನಾರಾಯಣನೇ ಪ್ರಾರ್ಥಿಸಿ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಸಮರ್ಪಿಸಿ ಶುಭವಾಗುತ್ತೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವ್ಯಾಪಾರದಲ್ಲಿ ಏನಾದರೂ ಮೋಸ ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳು ಗೋಚರಿಸ್ತಾ ಇದ್ದರೆ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೆ ಶುಭದ ಒಂದು ಸೂಚನೆಗಳನ್ನು ಹೇಳ್ತೇನೆ ಇನ್ನು ಬಂಧು ಮಿತ್ರರ ಆಗಮನವಾಗ್ತಕ್ಕಂಥ ಒಂದು ಸುದಿನವಾದೀತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಬೆಳಗಿನ ಜಾವದ ಸೂರ್ಯನನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಸೂರ್ಯನಾರಾಯಣನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರ್ಥಿಕವಾಗಿರತಕ್ಕಂಥ ಒಂದು ಸ್ಥಿತಿಗತಿಗಳು ಸುಧಾರಣೆಯ ಪಥದತ್ತ ಸಾಗಲಿಕ್ಕಿದ್ದರೆ ವ್ಯವಹಾರದಲ್ಲಿ ಲಾಭಾಂಶವನ್ನು ನೋಡಲಿಕ್ಕಿದ್ದೀರಿ ಇನ್ನು ಮನೆ ಬದಲಾವಣೆಯ ಒಂದು ಮಾತುಕತೆಗೂ ಕೂಡ ಇವತ್ತಿನ ಸಹ ಚಾಲನೆಯನ್ನು ನೀಡ್ತಕ್ಕಂಥ ಒಂದು ಸಾಧ್ಯತೆಗಳು ದೋಷಗಳ ಪರಿಹಾರಾರ್ಥವಾಗಿ ಈಶ್ವರನಿಗೆ ಬಿಲ್ವಾರ್ಚನೆ ಪೂಜೆಯನ್ನು ಮಾಡಿಸಿ ಶುಭವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆಗಳನ್ನು ಇವತ್ತಿನ ಸಹ ಅನುಭವಿಸ್ತಕ್ಕಂಥ ಒಂದು ಶುಭದ ಸೂಚನೆಗಳನ್ನು ಹೇಳ್ತಾ ಕಲಾವಿದರಿಗೆ ವಿಶೇಷವಾದಂತಹ ಒಂದು ವೇದಿಕೆಗಳು ದೊರಕ್ತಕ್ಕಂಥ ಒಂದು ಸುದಿನವಾದೀತು ಇನ್ನು ಕ್ರೀಡಾಪಟುಗಳಿಗೂ ಕೂಡ ಶುಭದ ನಿರೀಕ್ಷೆಯನ್ನು ಪಡಬಹುದು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಶನೈಶ್ಚರ ಸ್ವಾಮಿಗೆ ತೈಲಾಭಿಷೇಕ ಪೂಜೆಯನ್ನು ಮಾಡಿಸಿಕೊಳ್ಳಿ ಶುಭವಾಗುತ್ತೆ ಇನ್ನು ಧನು ರಾಶಿ ಧನು ಜನಿಸಿರ್ತಕ್ಕಂಥವರಿಗೆ ಭೂಮಿ ಆಸ್ತಿಯ ಒಂದು ವಿಚಾರದಲ್ಲಿ ಮಾತ್ರ ಜಾಗರೂಕತೆಯ ನಡೆಯನ್ನಿಡ್ತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂಥ ಸಲಹೆಯನ್ನು ನೀಡ್ತಾ ಹಿರಿಯರ ಆರೋಗ್ಯದಲ್ಲಿ ವಿಶೇಷವಾದಂಥ ಒಂದು ಗಮನವನ್ನು ಇಟ್ಟುಕೊಳ್ತಕ್ಕಂಥದ್ದು ಉತ್ತಮ ಇನ್ನು ಆರೋಗ್ಯ ಕ್ಷೇತ್ರದವರಿಗೆ ಖಂಡಿತವಾಗಿಯೂ ಶುಭದ ಒಂದು ಸೂಚನೆಗಳನ್ನೇ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ನವಧಾನ್ಯಗಳನ್ನು ದಾನವನ್ನಾಗಿ ನೀಡಿ ಶುಭವಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮಾತಿನಲ್ಲಿ ಸ್ವಲ್ಪ ಮಟ್ಟಿಗೆ ಹಿಡಿತವನ್ನು ಇಟ್ಟುಕೊಳ್ತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂಥ ಸಲಹೆ ನೀಡ್ತೇನೆ ಇನ್ನು ವಿದೇಶದಲ್ಲಿರ್ತಕ್ಕಂಥ ಒಂದು ಮಕ್ಕಳಿಂದ ಶುಭ ವಾರ್ತೆಗಳನ್ನು ಇವತ್ತಿನ ದಿವಸ ಕೇಳ್ಪಡ್ಲಿಕ್ಕಿದ್ದರೆ ರಾಜಕೀಯ ಕ್ಷೇತ್ರದವರಿಗೆ ಶುಭ ಉಂಟಾಗ್ತಕ್ಕಂಥದ್ದು ದೋಷಗಳ ಪರಿಹಾರಾರ್ಥವಾಗಿ ಸೂರ್ಯ ದೇವರ ಪೂಜೆಯನ್ನೇ ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಗುರು ಹಿರಿಯರ ಮಾರ್ಗ ಮಾರ್ಗದರ್ಶನದಿಂದ ಖಂಡಿತವಾಗಿಯೂ ಇವತ್ತಿನ ದಿವಸ ಶುಭದ ಒಂದು ನಿರೀಕ್ಷೆ ನೀವು ಪಡಬಹುದು ಅಂತ ಹೇಳ್ತಾ ಆಚಾರ ವಿಚಾರಗಳಲ್ಲಿ ವಿಶೇಷವಾದಂಥ ಒಂದು ಗಮನ ಉಂಟು ಗಮನವನ್ನು ಇಟ್ಟುಕೊಳ್ತಕ್ಕಂಥದ್ದು ಉತ್ತಮ ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟ ಉಂಟಾದೀತು ಜಾಗ್ರತೆ ಖಂಡಿತವಾಗಿಯೂ ಯಾರಾದರೂ ಇಬ್ಬರು ವ್ಯವಹಾರವನ್ನು ಪಾರ್ಟ್ನರ್ಶಿಪ್ ಆಗಿ ವ್ಯವಹಾರವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳಿದ್ದರೆ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳನ್ನೇ ಸೂಚಿಸುತ್ತೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಗೋಮಾತೆಗೆ ಆಹಾರವನ್ನು ನೀಡಿ ಗೋಗ್ರಾಸ ಸೇವೆಯನ್ನು ಮಾಡಿಸಿ ಶುಭವಾಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಅವಿವಾಹಿತರಿಗೆ ವಿವಾಹದ ಒಂದು ಸೂಚನೆಗಳು ಗೋಚರಿಸ್ತಾ ಇದ್ದರೆ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ದಿವಸ ಇನ್ನು ದಂಪತಿಗಳಲ್ಲಿ ಐಕ್ಯಮತ್ಯವು ಪ್ರಾಪ್ತಿಯಾಗ್ತಕ್ಕಂಥ ಒಂದು ಸುದಿನವಾದೀತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಸೂರ್ಯನಾರಾಯಣನ್ನೇ ಪ್ರಾರ್ಥಿಸಿಕೊಳ್ಳಿ ಮೀನರಾಶಿಯವರಿಗೆ ಶುಭವಾಗುತ್ತೆ ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಒಂದು ವಿಶೇಷವಾದಂಥ ಒಂದು ಬೀಜಾಕ್ಷರ ಮಂತ್ರವನ್ನು ಹೇಳಿಕೊಡ್ತೇನೆ ಸಾಧ್ಯವಾದರೆ ಈ ಒಂದು ಮಂತ್ರವನ್ನು ಅನುಸಂಧಾನವನ್ನು ಮಾಡಿಕೊಳ್ಳಿ ಹೇಳಿಕೊಳ್ಳಬಹುದು ಒಂದು ವಿಶೇಷವಾದಂತಹ ಆದಿತ್ಯನ ಒಂದು ಮೂಲ ಮಂತ್ರವಾಗಿರತಕ್ಕಂಥದ್ದು ಓಂ ಘೃಣಿಹಿ ಸೂರ್ಯ ಆದಿತ್ಯ ಈ ಒಂದು ಮಂತ್ರವನ್ನು ಪಠನೆಯನ್ನು ಮಾಡಿಕೊಳ್ಳಿ ಇನ್ನೊಮ್ಮೆ ಹೇಳ್ತೇನೆ ಓಂ ಘೃಣಿ ಸೂರ್ಯ ಆದಿತ್ಯ ಈ ಒಂದು ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಸ್ಮರಣೆ ಮಾಡತಕ್ಕಂಥದ್ರಿಂದ ಆರೋಗ್ಯ ಆಗಲಿಕ್ಕಿದ್ರೆ ಇವತ್ತಿನ ಒಂದು ಭಾನುವಾರವೇ ಆಗಿರತಕ್ಕಂಥದ್ರಿಂದ ಖಂಡಿತವಾಗಿ ಆ ಒಂದು ಭಾನುವಿನ ಸೂರ್ಯನಾರಾಯಣನ ಆದಿತ್ಯನ ಅನುಗ್ರಹವನ್ನಿಟ್ಟು ಈ ಒಂದು ವಿಶೇಷವಾದಂಥ ಒಂದು ಬೀಜಾಕ್ಷರ ಮಂತ್ರವನ್ನು ಹೇಳಿದ್ದೇನೆ ಸಾಧ್ಯವಾದರೆ ಈ ಒಂದು ಮಂತ್ರವನ್ನು ಹೇಳಿಕೊಳ್ಳಿ ಶುಭವಾಗುತ್ತೆ ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದಿನವಗ್ರಹ ದೇವತೆಗಳ ಪೂರ್ಣಾನುಗ್ರಹವಾಗಲಿ ಸರ್ವೇ ಸುಖಿನೋ ಭವಂತು ಅಂತ ಆಶಿಸ್ತಾ ವೀಕ್ಷಕರೇ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಬೆಂಗಳೂರಿನಲ್ಲಿ ಎರಡು ಇದೆ ಒಂದು ಎಮ್ ಜಿ ರೋಡ್ ಮತ್ತು ಪೀಣ್ಯದಲ್ಲಿ ನೇರವಾಗಿ ಒಂದು ಭೇಟಿಯಾಗಬಹುದು ಇಲ್ಲ ಅಂತಂದರೆ ಆನ್ಲೈನ್ ಮುಖ್ಯನವಾಗಿಯೂ ಕೂಡ ಕನ್ಸಲ್ಟೇಷನ್ ಪಡೆದುಕೊಳ್ಳೋದಕ್ಕೆ ಅವಕಾಶವಿದೆ ಹೇಳ್ತಕ್ಕಂಥ ಒಂದು ಸೂಚನೆಯ ಮೇರೆಗೆ ನಾಳೆ ಇದೇ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ